ನನ್ನ ಇಚ್ಛೆ ಬಹಳ ಸರಳ ಈ ದಂಡವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಇಂತದ್ದೇ ಮತ್ತೊಂದನ್ನು ಸೃಷ್ಟಿ ಕಾಲದ ಅಗತ್ಯಕ್ಕೆ ಸವಾಲು ಮತ್ತು ಅದಕ್ಕೆ ಬೇಕಾದ ಶಕ್ತಿಶಾಲಿಯ ದಂಡದ ಸೂಚನೆ ಶನಿ ಮತ್ತೊಮ್ಮೆ ಆ ದಂಡವನ್ನು ಎತ್ತಿಕೊಳ್ಳಲಿದ್ದಾನೆ ಶನಿ ಮತ್ತೆ ಕರ್ಮಫಲದಾತನಾಗುತ್ತಾನೆ ರಾವಣನ ವಿರುದ್ಧ ಈ ಮಹಾಯುದ್ಧದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಶನಿ ಕರ್ಮಫಲದಾತನಾಗುವುದು ಇಡೀ ಸೃಷ್ಟಿಯ ಅಗತ್ಯ ಶನಿ ಈ ಯುದ್ಧದಲ್ಲಿ ಗೆಲ್ಲುವುದು ಸೃಷ್ಟಿಯ ಒಳಿತಿಗೆ ಅಗತ್ಯ ಈ ಯುದ್ಧವೆಂಬುದು ಕೇವಲ ಶನಿಯದಷ್ಟೇ ಅಲ್ಲ ಇಡೀ ಸೃಷ್ಟಿ ಎದುರಿಸಬೇಕಾದ ಅಗ್ನಿ ಪರೀಕ್ಷೆ ಎದುರಾಳಿಗಳ ಸೇನೆ ಎಷ್ಟೇ ದೊಡ್ಡದಿರಲಿ ಎಷ್ಟು ಸಂಖ್ಯೆಯಲ್ಲಿರಲಿ ನಾವು ನೆನಪಿಟ್ಟುಕೊಳ್ಳಬೇಕಾದದ್ದು ಒಂದೇ ಒಂದು ಸಂಗತಿಯನ್ನು ನಮ್ಮ ದಾಳಿಯ ಗುರಿ ಸರಿಯಾಗಿದ್ದರೆ ಅದು ಶತ್ರು ಸೇನೆಯಲ್ಲಿ ಅಸಮತೋಲನಕ್ಕೆ ಕಾರಣವಾಗುತ್ತದೆ ಯಾವುದೇ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಇಡೀ ಸೇನೆಯನ್ನು ಸೋಲಿಸುವ ಅಗತ್ಯವಿಲ್ಲ ಒಬ್ಬನ ವಿರುದ್ಧ ಗೆದ್ದರೆ ಸಾಕು ಆ ವ್ಯಕ್ತಿಯೇ ಸೇನಾಧಿಪತಿ ಸೇನಾಧಿಪತಿಯನ್ನು ಸೋಲಿಸಿದರೆ ನಾವು ಈ ಯುದ್ಧವನ್ನು ಗೆದ್ದಂತೆ ಆದ್ದರಿಂದ ಇಂದು ನಿಮ್ಮೆಲ್ಲರ ಎದುರು ನಿಂತು ನಿಮ್ಮೆಲ್ಲರಿಗೂ ನೀಡುವ ವಚನವಿದೆ ಈ ಯುದ್ಧದಲ್ಲಿ ನಾನು ಎಂತಹ ಪರಿಸ್ಥಿತಿ ಬಂದರೂ ತಾನು ಕರ್ಮಫಲದಾತನಾಗುವುದಿಲ್ಲವೆಂದು ಶನಿ ಸಂಕಲ್ಪ ಮಾಡಿದ್ದಾನೆ ಮಹಾದೇವ ಕೋತ ಆತನೇ ಒಪ್ಪಿ ನಿರ್ಣಯ ತೆಗೆದುಕೊಂಡಿದ್ದಾನೆ ಕರ್ಮಫಲದಾತ ಪದವಿಯ ವಿಷಯದಲ್ಲಿ ಶನಿಗೆ ಆಯ್ಕೆಯೇ ಇಲ್ಲ ಅದು ಅವನ ನಿಯತಿ ಶನಿಯ ಜನನದ ಉದ್ದೇಶವೇ ಕರ್ಮಫಲದಾತನಾಗುವುದು ಈ ಗುರಿಯಿಂದ ಅವನು ದೂರವಾಗಲು ಹೇಗೆ ಸಾಧ್ಯ ಶನಿಯ ಬದುಕಿನಲ್ಲಿ ಪ್ರತಿಯೊಂದು ನಿಧಾನ ನಿಧಾನವಾಗಿ ಅರ್ಥಾತ್ ಬಹಳ ನಿಧಾನವಾಗಿಯಷ್ಟೇ ಸಂಭವಿಸುತ್ತದೆ ಈ ತನಕದ ಘಟನಾವಳಿಗಳೆಲ್ಲವೂ ಅವನನ್ನು ನಿಧಾನವಾಗಿಯೇ ಈ ಗುರಿಯತ್ತ ಕರೆತಂದವು ಇಲ್ಲಿಯ ತನಕ ಶನಿ ಇತರರನ್ನು ಸರಿಯಾದ ಮಾರ್ಗಕ್ಕೆ ಕರೆತರುತ್ತಿದ್ದ ಈ ಯುದ್ಧದ ಮೂಲಕ ನಿಯತಿ ಶನಿಯನ್ನೇ ಅವನ ನಿಜವಾದ ಮಾರ್ಗದತ್ತ ಕರೆತರುತ್ತದೆ ಶನಿಯನ್ನು ಮತ್ತೆ ಕರ್ಮಫಲದಾತನೆಂಬ ಗೌರವ ಪಡೆಯುವಂತೆ ಮಾಡುತ್ತದೆ
ಈ ವಂಚನೆ ಮತ್ತು ಮಾಯೆಗಳು ನನ್ನನ್ನು ತಡೆಯಲಾರದು. ನನೇ ನೀನೊಂದು ವಿಷಯ ಮರೆತಿರುವೆ. ಇದು ಕೈಲಾಸವಲ್ಲ. ಅಲ್ಲಿ ಸುರಕ್ಷಾ ಕವಚದೊಳಗೆ ನಿಂತು ನನ್ನನ್ನು ಹಾಗೂ ನನ್ನ ವಿಮಾನವನ್ನು ತಡೆದೆ. ಆದರೆ ಇದು ಸೂರ್ಯಲೋಕ. ಎಲ್ಲಿರುವ ಎಲ್ಲರಿಗಿಂತ ಶಕ್ತಿಶಾಲಿ ನಾನು, ಹೆಚ್ಚು ಶಕ್ತಿಶಾಲಿ ನಾನು. ರಾವಣ, ದಾಮಿನಿಯ ಮೇಲೆ ಅಧಿಕಾರ ಸ್ಥಾಪಿಸುವ ಉದ್ದೇಶದಿಂದ ನೀನು ಸೂರ್ಯಲೋಕವನ್ನು ಪ್ರವೇಶಿಸಿರುವೆ. ಹೀನಾಯ ಸೋಲೆಂದರೆ ಏನೆಂಬುದನ್ನು ಅನುಭವಿಸಿ ಅರಿಯುವೆ. ನೀನೊಬ್ಬ ಪತಿವ್ರತೆಯ ಮಾನಭಂಗ ಮಾಡಲು ಬಂದಿರುವೆ. ಅದರ ಶಿಕ್ಷೆ ಏನು ಸಣ್ಣದಲ್ಲ ರಾವಣ? ರಾವಣ, ಇಂದು ನಿನ್ನ ದಮನ ಖಚಿತ. ಅದು ನನ್ನ ಕೈಯಿಂದಲೇ ನಿನ್ನ ದಮನ ಸಂಭವಿಸಲಿದೆ. ನಾನು ನನ್ನ ಮಿತ್ರ ಶನಿಯ ಮಾತುಗಳನ್ನು ಒಪ್ಪುತ್ತಿದ್ದೇನೆ. ನಿನ್ನ ದಮನಕ್ಕೆ ಅವನಿಗೆ ಬೆಂಬಲವಾಗಿ ನಿಲ್ಲುತ್ತೇನೆ. ಇಷ್ಟು ವರ್ಷಗಳ ನಂತರ ನಿನ್ನ ಬಾಯಿಂದ ಮಿತ್ರ ಶನಿ ಎಂಬ ಮಾತು, ಅಂದರೆ ಈ ಯುದ್ಧದಲ್ಲಿ ನನ್ನ ಗೆಲುವು ಖಚಿತ. ಆದರೆ ಇಂದು ಅವನ ಭಕ್ತಿಯ ಶಕ್ತಿಯನ್ನು ಕಳೆದುಕೊಂಡಿದ್ದಾನೆ. ಎಂತಹವನು ಶಕ್ತಿಶಾಲಿಯಾಗಿಯೂ ದುರ್ಬಲ. ಏನು ಲಂಕಾಧಿಪತಿ ರಾವಣ, ಹೀಗೆ ನೆಲದ ಮೇಲೆ ಬಿದ್ದು ಬಿಟ್ಟಿರಾ? ಏನಾದರೂ ಪೆಟ್ಟಾಯಿತಾ? ಬಂದ
ಬಂದೆ ಬಂದೆ ನನ್ನ ಕೈ ಹಿಡಿದು ಮೇಲೇಳಿವ್ರಿ ಅಂತೆ. ಸಾರಥಿ ನೆಲಕ್ಕುರುಳಿತು ಹೇಗೆ? ವ್ಯಕ್ತಿ ತನ್ನ ಅರಿವನ್ನ ಬಳಸಿಕೊಂಡರೆ ಭ್ರಮೆಯಿಂದ ಹೊರಬರಬಹುದು. ಅಹಂಕಾರದ ಅಂಧಕಾರ ಕವಿದಿದೆಯಲ್ಲ, ಅಹಂಕಾರದ ಅಂಧಕಾರದಲ್ಲಿ ಅರಿವು ಹುದುಗಿ ಹೋಗಿರುವುದರಿಂದ ಭ್ರಮೆಯನ್ನ ಕಳಚಿಕೊಳ್ಳುವುದು ಸುಲಭವಲ್ಲ. ತಮ್ಮ ಸ್ಥಿತಿ ಅದುವೇ. ತಾವೇನೋ ಗಾಬರಿಯಾಗುವುದು ಬೇಡ, ಇದೆಲ್ಲ ಇದ್ದದ್ದೇ. ನಿಮ್ಮನ್ನು ಭ್ರಮೆಯೊಳಗಿನಿಂದ ಹೊರತರುವ ಕೆಲಸವನ್ನು ನಾವು ಮಾಡುತ್ತೇವೆ. ನಾನು ಮತ್ತು ನನ್ನ ಮಿತ್ರ ಶನಿ ಇಬ್ಬರು ಸೇರಿ ನಿಮ್ಮ ಅಹಂಕಾರದ ಅಂಧಕಾರವನ್ನು ಅಳಿಸಿ ಭ್ರಮೆಯನ್ನ ನಿವಾರಿಸಿಕೊಡುತ್ತೇವೆ. ಅಂದ ಹಾಗೆ ತಾವೀ ಸ್ಥಳವನ್ನು ತಮ್ಮ ನಿವಾಸವೆಂದುಕೊಳ್ಳಬೇಡಿ. ಇಲ್ಲಿಂದ ನೀವು ಶೀಘ್ರದಲ್ಲಿ ಹಿಂದಿರುಗಬೇಕಾಗುತ್ತದೆ. ಯುದ್ಧದ ಎಲ್ಲಾ ನಿಯಮಗಳನ್ನು ಮುರಿದು ಯುದ್ಧವನ್ನು ಮುಂದುವರಿಸಲು ನಾನು ಬಿಡುವುದಿಲ್ಲ ರಾವಣ. ಶಂಕನಾದವಿಲ್ಲದೆ ರಾವಣ ಆಕ್ರಮಣವನ್ನು ಆರಂಭಿಸಿದ. ಅದರ ಫಲವನ್ನು ಅವನು ಅನುಭವಿಸಲೇಬೇಕು. ಬೇಡ ವನರಾಜ, ಇದಕ್ಕೆ ಉತ್ತರ ನಾನು ಕೊಡುತ್ತೇನೆ. ರಾವಣ ಹನುಮನನ್ನು ಬಂಧಿಸುವುದಕ್ಕೆ ಕಾರಣವಾಗಿರುವುದು ನಾನು. ಇದರ ಜವಾಬ್ದಾರಿಯು ನನ್ನದೇ. ಈ ಬಂಧನದಿಂದ ಅವನನ್ನು ಬಿಡಿಸುವ ಹೊಣೆಯೂ ನನ್ನದೇ. ರಾವಣ ಶನಿ, ನೀವು ಬರಲೇಬೇಕಾಗಿತ್ತಲ್ಲವೇ? ಬಂದಿರಿ. ಶನಿಯ ವಂಚನೆ ಮತ್ತು ತಂತ್ರಗಳಿಗೆ ನಿಮ್ಮ ಆಶೀರ್ವಾದವಿರುತ್ತದೆ ಎಂಬುದು ನನಗೆ ತಿಳಿದಿದೆ. ಆದ್ದರಿಂದ ಇಂದು ನಿಮ್ಮ ಉಪಸ್ಥಿತಿ
ನನ್ನನ್ನು ಯಾವ ರೀತಿಯಲ್ಲೂ ಪ್ರಭಾವಿಸುವುದಿಲ್ಲ. ಇಲ್ಲ, ನೀವು ನನ್ನ ಆರಾಧ್ಯ, ಆದರೆ ನಿಮ್ಮ ಪ್ರಭಾವ ನನ್ನ ಮೇಲಿಲ್ಲ. ರಾವಣ, ಇಂದು ಶನಿಯ ಸ್ಥಾನದಲ್ಲಿ ಇನ್ನು ಯಾರೇ ಇದ್ದಿದ್ದರೂ ನಿನ್ನ ಪ್ರಹಾರವನ್ನು ತಡೆಯುವುದಕ್ಕೆ ನಾನು ಬಂದೇ ಬರುತ್ತಿದ್ದೆ. ನೀನು ಕೇವಲ ನನ್ನ ಭಕ್ತನಷ್ಟೇ ಅಲ್ಲ, ನೀನೊಬ್ಬ ಬ್ರಾಹ್ಮಣ, ನೀನೊಬ್ಬ ಯೋಧನೂ ಹೌದು. ಆದ್ದರಿಂದ ಯುದ್ಧದ ನಿಯಮಗಳನ್ನು ಉಲ್ಲಂಘಿಸುವುದು ನಿನ್ನಂತಹ ಯೋಧರಿಗೆ ಶೋಭೆಯಲ್ಲ. ಯುದ್ಧದ ನಿಯಮಗಳನ್ನು ಪಾಲಿಸುವುದು ಈ ಯುದ್ಧದಲ್ಲಿ ಪಾಲ್ಗೊಂಡಿರುವ ಎಲ್ಲ ಯೋಧರ ಧರ್ಮ. ಶಂಕನಾದ ಮೊಳಗಿದ ನಂತರವಷ್ಟೇ ಆಕ್ರಮಣ ನಡೆಸಬೇಕು, ಇದು ಯುದ್ಧದ ನಿಯಮ. ನಿಮ್ಮ ಈ ಮಾತುಗಳನ್ನು ಒಪ್ಪುತ್ತೇನೆ ಮಹಾದೇವ, ಆದರೆ ಶಂಕನಾದದ ಮೊದಲು ಅಥವಾ ಶಂಕನಾದದ ನಂತರ ಆಕ್ರಮಣ ಮಾಡುವುದರಲ್ಲಿ ನನಗೆ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ನಾನು ಯಾವಾಗ ಪ್ರಹಾರ ಮಾಡಿದರೂ ಅದರಿಂದ ತಪ್ಪಿಸಿಕೊಂಡು ಬದುಕುಳಿಯುವುದು ಈ ಮೂರ್ಖರಿಗೆ ಅಸಾಧ್ಯ ಮಹಾದೇವ. ಈ ಯುದ್ಧ ಕೇವಲ ರಾವಣ ಮತ್ತು ಸೂರ್ಯಲೋಕಕ್ಕಷ್ಟೇ ಮುಖ್ಯವಲ್ಲ, ಇದು ಸಮಸ್ತ ಜಗತ್ತಿಗೆ ಬಹು ಮುಖ್ಯವಾದ ಯುದ್ಧ. ಇದು ಸೃಷ್ಟಿಯಲ್ಲೇ ಒಂದು ಪರಿವರ್ತನೆಗೆ ಕಾರಣವಾಗಲಿದೆ. ಈ ಯುದ್ಧದ ಅಂತ್ಯ ಸಮಸ್ತ ಸೃಷ್ಟಿಗೆ ಹೊಸತೊಂದು ಮಾರ್ಗವನ್ನು ತೆರೆಯಲಿದೆ. ಸೇನೆಯೇ ಶನಿ, ಈ ಕೋತಿಗಳು ಮತ್ತೆ ಸೂರ್ಯಲೋಕದ ಅಧಿಪತಿ ಸೂರ್ಯದೇವ. ನಿನಗೆ ತಿಳಿದಿದೆಯಲ್ಲವೇ, ಕೆಲ ಕಾಲದ ಹಿಂದಿನವರೆಗೂ ಈತನು ನನ್ನ ಬಂಧಿಯಾಗಿದ್ದವನೇ. ಸೂರ್ಯದೇವನ ಪುತ್ರ ಯಮಧರ್ಮರಾಜ ಮೃತ್ಯುವಿನ ದೇವತೆಯಾಗಿದ್ದರು ನನ್ನನ್ನು ಮುಟ್ಟಲು ಆಗದ ದುರ್ಬಲ. ನಮ್ಮನ್ನು ಮರೆತು ಬಿಟ್ಟೆ ಲಂಕಾಧಿಪತಿ ರಾವಣ. ನಾವು ಶನಿಯ ಸೈನ್ಯದ ಭಾಗವೇ. ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಅಷ್ಟು ವಿಶ್ವಾಸವಿದ್ದರೆ ಮುಂದೆ ಬಾ, ನನ್ನ ಜೊತೆ ಯುದ್ಧ ಮಾಡು, ಮತ್ತೆ ನೋಡೋಣ ಈ ಯುದ್ಧದಲ್ಲಿ ಯಾರು ಗೆಲ್ಲುವರು ಎಂದು. ಆಗಬಹುದು ವಾನರ ರಾಜ ವಾಲಿ, ನಿನ್ನ ಕಪಿಸೇನೆಯಲ್ಲಿ ನಿನಗೆ ಅಷ್ಟೊಂದು ನಂಬಿಕೆ ಇದೆ ಎಂದರೆ ಅದನ್ನು ಸುಳ್ಳು ಮಾಡುವುದರಲ್ಲಿ ನನಗೆ ಬಹಳ ಸಂತೋಷ ಸಿಗುತ್ತದೆ ಎಂದರ್ಥ. ಭವಿಷ್ಯದಲ್ಲಿ ವಾನರ ರಾಜ ವಾಲಿ ರಾವಣನ ಈ ಅಹಂಕಾರವನ್ನು ತೊಡೆಯುತ್ತಾನೆ. ರಾವಣನಿಗೆ ತನ್ನ ಯಾವ ಶಕ್ತಿಯ ಮೇಲೆ ಅಭಿಮಾನವಿದೆಯೋ ಆ ಶಕ್ತಿ ವಾನರ ರಾಜ ವಾಲಿಯನ್ನು ಕಂಡಾಗ ದೌರ್ಬಲ್ಯವಾಗಿ ಬದಲಾಗಲಿದೆ. ಪ್ರತಿಯೊಂದು ಯುದ್ಧದಲ್ಲೂ ವಾನರ ರಾಜ ವಾಲಿ ರಾವಣನನ್ನು ಹೀನಾಯವಾಗಿ ಸೋಲಿಸುವನು, ರಾವಣ ಹಾಸ್ಯದ ವಸ್ತುವಾಗುವಂತೆ ಮಾಡುವನು. ರಾವಣ, ಇಲ್ಲಿಂದ ಹೊರಟು ಹೋಗು, ಇದು ನಿನಗೆ ನೀಡುತ್ತಿರುವ ಕೊನೆಯ ಅವಕಾಶ. ಈ ಯುದ್ಧದಲ್ಲಿ ಸೋತ ನಿನ್ನನ್ನು ನಿಯತಿ ಕರೆದೊಯ್ಯುವ ಮಾರ್ಗ ಯಾವುದು ತಿಳಿದಿದೆಯೇ? ಅದು ನಿನ್ನ ವಿನಾಶದ ಮಾರ್ಗ. ಈಗಲೂ ಕಾಲ ಮಿಂಚಿಲ್ಲ, ಮರಳು.
ಯುದ್ಧ ಆರಂಭವಾಗಲೇ ಇಲ್ಲ. ಈಗಲೇ ಭಯದಿಂದ ಕಂಪಿಸುತ್ತಿರುವ ಯಚನೆ, ನನಗೆ ತಿಳಿದಿದೆ. ಶನಿಗೂ ಹಾಗೆ ಆಗುತ್ತಿರಬಹುದು. ಯಾವುದೋ ಒಂದು ಸ್ವರ ಶನಿಯನ್ನ ಕರೆಯುತ್ತಿರಬಹುದು. ನಿಮ್ಮ ಆಶೀರ್ವಾದ ಮತ್ತು ಅಪ್ಪಣೆಯಂತೆ ನಾನು ಹೊಸದೊಂದು ದಂಡದ ರಚನೆಯನ್ನು ಆರಂಭಿಸಿದ್ದೇನೆ ಮಹಾದೇವ. ಆ ದಂಡವೇ ಇನ್ನು ಮುಂದೆ ಕರ್ಮಫಲದಾತ ಶನಿಯ ದಂಡವೆಂದು ಹೆಸರಾಗುತ್ತದೆ. ಇನ್ನು ನಿಧಾನ ನಿಧಾನವಾಗಿ ಶನಿ ಮತ್ತು ಶನಿಯ ದಂಡದ ನಡುವಣ ಸಂಬಂಧ ದೃಢವಾಗುತ್ತಾ ಹೋಗುತ್ತದೆ. ನಾವು ಈ ಮಹಾಯುದ್ಧಕ್ಕೆ ಸಿದ್ಧರಿದ್ದೇವೆ.